ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸದೆ ಇರುವಂತ ಒಂದು ಆರೋಪ ಕೇಳಬರ್ತಾ ಇದೆ. ಮಂಡ್ಯದಲ್ಲಿ ಇವತ್ತು ರೈತ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಹಾಗೇನೆ ಜಾನುವಾರುಗಳೊಂದಿಗೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಧರಣಿ ಸ್ಥಳದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ. ಸಾವಿರಾರು ರೈತರು ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ಬಿಜೆಪಿ ಸರ್ಕಾರದ ವಿರುದ್ಧ 100 ದಿನಗಳ ಪ್ರತಿಭಟನಾ ಧರಣಿ ಇದು. 7 ದಿನ ಉಪವಾಸ ಸತ್ಯಾಗ್ರಹ ನಡೆಸಿದರೂ ಸರ್ಕಾರ ಸ್ಪಂದಿಸಿಲ್ಲ. ಇದರಿಂದ ರೊಚ್ಚಿಗೆದ್ದಿರುವ ಜಿಲ್ಲೆಯ ರೈತ ಸಂಘಟನೆ ಈ ಒಂದು ಪ್ರತಿಭಟನೆಯಲ್ಲಿ ನಿರತವಾಗಿದೆ. ಬರೀ ರೈತರು ಅಂತ ಹೇಳಿದ ತಕ್ಷಣ ಅಲ್ಲಿ ಗಂಡ್ಮಕ್ಕಳಷ್ಟೇ ಅಲ್ಲ, ರೈತ ಮಹಿಳೆಯರಿದ್ದಾರೆ. ನಮ್ಮ ರೈತನನ್ನು ನೋಡಿಕೊಳ್ಳುವಂಥ ಸಹೋದರ ಸಹೋದರಿಯರಿದ್ದಾರೆ, ಮಹಿಳೆಯರು, ಪುಟಾಣಿಗಳೆಲ್ಲ ಬಂದಿದ್ದಾರೆ ರೀ ನೋಡಿ. ಮಕ್ಕಳು ಮರಿ ದನ ಕರು ಬಿಟ್ಟು ಪ್ರತಿಭಟನೆ ಮಾಡಿರ್ತಾರೆ. ತದನಂತರ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಆ ಪ್ರತಿಭಟನೆಯ ಕಾವನ್ನ ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಮನೆ ಮಠ ಎಲ್ಲವೂ ಕೂಡ ಬೀದಿಗೆ ಬರಬೇಕಾಗತ್ತೆ. ಮಕ್ಕಳು ಇದ್ದಾರೆ, ಜಾನುವಾರುಗಳಿದ್ದಾರೆ, ಟ್ರ್ಯಾಕ್ಟರ್ ಇದೆ, ಚಕ್ಕಡಿ ಇದೆ, ಮತ್ತು ಮನೆ ಮಂದಿ ಎಲ್ಲ ಬಂದಿದ್ದಾರೆ. ಇಂಥ ಒಂದು ಪರಿಸ್ಥಿತಿಗೆ ಕಾರಣವಾಗೋದಿದೆಯಲ್ಲ, ಇದು ದಿಸ್ ಆರ್ ಆಲ್ ನಾಟ್ ಗುಡ್ ಸೈನ್ಸ್ ಎಟ್ ಆಲ್. ಒಳ್ಳೆಯ ಬೆಳವಣಿಗೆ ಲಕ್ಷಣಗಳು ಅಲ್ಲವೇ ಅಲ್ಲ. ಇದು ಸರ್ಕಾರದ ಒಂದು ನಿರ್ಲಕ್ಷ್ಯಕ್ಕೆ, ಬೇಜವಾಬ್ದಾರಿಗೆ ಹಿಡಿದಂಥ ಕನ್ನಡಿ.